ಮಾಡಿ ಎಲ್ಲರ ಗುರುವರನ್ನು ಸುಧಾರಿಸಿಕೊಂಡು ಮಸ್ಕಿ ಪಟ್ಟಣದ ಶ್ರೀಮಠದಲ್ಲಿ ಏರ್ಪಡಿಸಿರುವಂಥ ಕರ್ನಾಟಕ ಕಾರ್ಯನಿರತ ಪತ್ರಿಕರ ಧ್ವನಿಯ 3ನೇ ವರ್ಷದ ವಿಶ್ವ ಪತ್ರಿಕಾ ದಿನಾಚರಣೆಯ ಹಾಗೂ ಸಾಧಕರಿಗೆ ಸನ್ಮಾನದ ಸಮಾರಂಭದ ಕೇಂದ್ರ ಬಿಂದುಗಳಾಗಿರುವಂತಹ ಶ್ರೀ ಮಂಜಮ್ಮ ಜ್ಯೋತಿಯವರು ಮೊದಲುಗೊಂಡು ಹಾಗೂ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಮಂಡಳಿ ಮಲ್ಲಿಕಾರ್ಜುನ ಮೊದಲುಗೊಂಡು ವೇದಿಕೆ ಮೇಲಿರುವಂಥ ಎಲ್ಲ ಆಹ್ವಾನಿತ ಗಣ್ಯರಲ್ಲಿ ಆಗಮಿಸಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದವರೇ, ಮಾತೆಯರೇ, ಮಹಾಜನಗಳೇ, ತಮ್ಮೆಲ್ಲರೂ ಶರಣು ಶರಣಾರ್ಥಿಗಳು. ಇಲ್ಲಿಯವರೆಗೆ ತಾವೆಲ್ಲ ಪತ್ರಿಕಾ ದಿನಾಚರಣೆಯ ಕುರಿತು ಮಾತುಗಳನ್ನು ಕೇಳಿದ್ದೀರಿ. ಮಾಧ್ಯಮ ಮತ್ತು ಪತ್ರಿಕಾ ರಂಗ ಏನನ್ನ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವಿವತ್ತು ನೋಡಬಹುದಾಗಿದೆ. ಬಹುಶಃ ಹಿಂದಿನ ದಿನಮಾನಗಳಿಗೂ ಮತ್ತು ಈಗಿನ ಇವತ್ತಿನ ದಿನಮಾನಕ್ಕೂ ಬಹಳ ವ್ಯತ್ಯಾಸ ಇರುವಂತಹದ್ದು. ಹಿಂದೆ ಎಲ್ಲ ಪತ್ರಿಕೆಗಳನ್ನ ನಾವು ತೆಗೆದು ತೆಗೆದು ಓದ್ತಿದ್ವಿ, ಹಳೆಯ ಪತ್ರಿಕೆಗಳನ್ನ ನಾವೆಲ್ಲ ನೋಡ್ತಿದ್ವಿ. ಆದ್ರೆ ಇವತ್ ಪತ್ರಿಕೆ ಹೋಗೋರೇ ಕಡಿಮೆ ಆಗ್ಯಾರ, ಟಿವಿ ನೋಡೋರು ಬಹಳ ಮಂದಿ ಆಗ್ಯಾರ, ಮಾಧ್ಯಮವನ್ನ ವೀಕ್ಷಣೆ ಮಾಡೋದು ಬಹಳ ಮಂದಿ ಆಗ್ಯಾರ. ಅದು ಸಹಿತ ನಿರಂತರವಾಗಿ ಸಾವಧಾನವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ. ಯಾವುದು ನೋಡ್ಬೇಕು ಅದನ್ನ ನೋಡ್ತಾ ಇಲ್ಲ, ಯಾವ್ದು ನೋಡಬಾರ್ದು ಅದನ್ನ ನೋಡಕ್ಕೆ ಜಾಸ್ತಿ ಹೊತ್ಕೊಂಡೀವಿ. ಅದಕ್ಕೆ ಸಮಾಜ ಅಧೋಗತಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪತ್ರಿಕೆಗಳು ಏನನ್ನ ನಮ್ಮ ಕೊಡ್ತವೆ ಅಂತಂದ್ರೆ, ಜಗತ್ತಿನಲ್ಲಿ ಇರುವಂತಹ ಹಲವಾರು ವಿಚಾರಗಳನ್ನ ಮನಸ್ಸಿಗೆ ಮತ್ತು ಹೃದಯಕ್ಕೆ ಮುಟ್ಟಿಸುವಂತ ಕೆಲಸಗಳನ್ನ ಮಾಡ್ತವೆ ಅಂತ ಅರ್ಥ ಮಾಡಿಕೊಳ್ಬೇಕು. ಯಾವುದೋ ಒಂದು ಮೂಲಕ ಘಟನೆ ನಡೆದಿರ್ತದೆ, ಆ ಘಟನೆಯನ್ನ ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ತಲುಪಿಸುವಂತ ಕೆಲಸವನ್ನು ಮಾಡುವುದು ಅದು ಪತ್ರಿಕಾ ರಂಗ. ಅಂತಹ ಪವಿತ್ರವಾದಂತಹ ರಂಗ ಇವತ್ತು ವಿಶ್ವ ಪತ್ರಿಕಾ ದಿನಾಚರಣೆಯನ್ನ ಆಚರಿಸಿಕೊಳ್ತಾ ಇದೆ. ಬಹುಶಃ ಪ್ರಮುಖ ಮೂರು ಅಂಗಗಳಂತ ನಾವು ಕೇಳ್ತೀವಿ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತೇಳಿ. ಅದು ಮೀರಿರುವಂತದ್ದು ಪತ್ರಿಕಾ ರಂಗ. ನಾಲ್ಕು ರಂಗಗಳು ಪ್ರಮುಖವಾದಂಥದ್ದು. ಪತ್ರಿಕಾ ರಂಗದಲ್ಲಿ ಹಲವಾರು ಸಮಸ್ಯೆಗಳು ನಾವು ಕಾಣ್ತೇವೆ ಇವತ್ತಿನ ದಿನಮಾನಗಳಲ್ಲಿ. ಒಂದು ವರದಿಯನ್ನ ಒಪ್ಪಿಸ್ಬೇಕಾದ್ರೆ ಅವನು ಎಷ್ಟು ಕಷ್ಟ ಪಡ್ತಾನೆ ವರದಿಗಾರ ಅಂತಂದ್ರೆ, ಬಹಳಷ್ಟು ಕಷ್ಟ ಪಡ್ತಾನೆ. ಅಂಥವರಿಗೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಅವರಿಗೆ ವೇತನವನ್ನು ಕೊಡುವಂತ ವ್ಯವಸ್ಥೆಯನ್ನ ಮಾಡಿದಾಗ ಮಾತ್ರ ಒಂದು ಪತ್ರಿಕಾ ರಂಗಕ್ಕೆ ಒಂದು ಶಕ್ತಿಯನ್ನು ತುಂಬುವಂತ ಕೆಲಸವನ್ನು ಆಗ್ತಿದೆ ಅಂತ ವಿಷಯವನ್ನು ವ್ಯಕ್ತ ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ತಮ್ಮೆಲ್ಲರಿಗೆ ಭಗವಂತನ ಆಶೀರ್ವಾದ ಇರಲಿ. ಇಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂತ ಮಂಜಮ್ಮ ಜ್ಯೋತಿಯವರು ಬಂದಿದ್ದಾರೆ, ಹಾಗೆ ಇಲ್ಲಿ ಮಾತೆಯರು ಬಂದಿದ್ದಾರೆ. ಅವರೆಲ್ಲ ಧಾರಾವಾಹಿ ಚಲನಚಿತ್ರಗಳಲ್ಲಿ ನಟನೆಯನ್ನು ಮಾಡಿದಂತ ಮಾತೆಯರೆಲ್ಲ ಬಂದಿದ್ದಾರೆ. ನಮ್ಮ ಎಲ್ಲ ಊರಿನ ಹಿರಿಯರೆಲ್ಲ ಇದೆ, ಹಿರಿಯರು ಬಂದಿದ್ದಾರೆ. ಅವರೆಲ್ಲ ಮಾತುಗಳನ್ನ ತಾವೆಲ್ಲ ಕೇಳಿದಿರಂತ ಮಾತುಗಳನ್ನ ತಿಳಿಸುತ್ತ ಮಂಜಮ್ಮ ಜ್ಯೋತಿಯವ್ರ ಬಗ್ಗೆ ಮಾತನಾಡೋದಂದ್ರೆ ಅತಿಶಯೋಕ್ತಿ ಆಗ್ತದೆ. ಕಷ್ಟ ನೋವುಗಳನ್ನು ಯಾರು ಉಂಡಿರ್ತಾರೋ ಭಗವಂತನೇ ಮೇಲೆತ್ತಂತಾನೆ ಸಾಕ್ಷಿ ಯಾರು ಅಂತಂದ್ರೆ ನಮ್ಮ ಮಂಜಮ್ಮ ಜ್ಯೋತಿ ಅರ್ಥ ಮಾಡಿಕೊಳ್ಬೋದು. ಅವರ ಬದುಕುವನೇ ಅವರ ಜೀವನವೇ ಕಷ್ಟ 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 ನೋವು ದುಃಖ ದುಮ್ಮಾನ ಮತ್ತು ಅಪಮಾನಗಳನ್ನ ಸಹಿಸಿಕೊಂಡು ಬಂದಂತವರು. ಯಾರು ಅಪಮಾನಗಳನ್ನ ಅವಮಾನಗಳನ್ನ ಸಹಿಸಿಕೊಂಡು ಬರ್ತಾರೋ ಭಗವಂತನೇ ನಮ್ಮನ್ನ ಒಂದು ದಾರಿಯಲ್ಲಿ ಹೆಚ್ಚುವಂತ ಕೆಲಸವನ್ನ ಮಾಡ್ತಾನೆ ಅನ್ನೋ ಅರ್ಥ ಮಾಡಿಕೊಳ್ಬೇಕು. ಭಗವಂತನ ಅವರಿಗೆ ಆಯುಷ್ಯ ಆರೋಗ್ಯವನ್ನ ಕೊಟ್ಟು ಕಾಪಾಡಲಿ. ಜನಪದ ಸಾಹಿತ್ಯವನ್ನ ಉಳಿಸುವ ಬೆಳೆಸುವ ಕಾರ್ಯದಲ್ಲಿ ಅವರು ತೊಡಗಿದ್ದಾರೆ. ಅವರ ಕಾರ್ಯ ನಿರಂತರವಾಗಿ ಸಾಗಲಿ ಅಂತ ಆಶಯ ವ್ಯಕ್ತ ಮಾಡಿ ತಮ್ಮೆಲ್ಲರಿಗೆ ಭಗವಂತನ ಕೃಪೆ ಸದಾವಕಾಲ ಇರಲಿ ಅಂತ ಮಾಡಿ ನಾಲ್ಕು ಮಾತು ಇವರ ಅನ್ಕೋತೇವೆ.
ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.